ನಮಸ್ಕಾರ, ಪ್ರೇಸ್ ದಿ ಲಾರ್ಡ್. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಮಹೋನ್ನತವಾದ ಮಧುರವಾದ ಪ್ರೀತಿಯುಳ್ಳ ನಾಮದಲ್ಲಿ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರಿಗೆ ಸಹೋದರರಿಗೆ ವಂದನೆ ತಿಳಿಸುತ್ತೇನೆ. ಈ ದಿನ ಹೇಗಿದ್ದೀರಿ? ಕರ್ತನ ಕೃಪೆಯಿಂದ ನೀವು ನಾನು ಒಟ್ಟಿಗೆ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ದೈವ ಸಹಾಯವನ್ನು ಪಡೆಯುತ್ತಾ ದೇವರ ವಾಕ್ಯದಿಂದ ಸಮಾಧಾನವನ್ನು ಸಾಂತ್ವನವನ್ನು ಮಾತ್ರವಲ್ಲದೆ ಧೈರ್ಯವನ್ನು ಪಡ್ಕೊಳ್ತಾ ಇದ್ದೇವೆ. ನಿಜವಾಗಿಯೂ ದೇವರಿಗೆ ವಂದನೆ. ಮತ್ತು ಪ್ರತಿದಿನ ನೀವು ಬೇಸರಗೊಳ್ಳದೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದೀರಾ. ನಿಮಗೆ ಕರ್ತನ ಕೃಪೆ ಇರಲಿ. ಈ ಸೇವೆಗೆ ಸಹಾಯಕರಾಗಿ ನಿಂತಿರುವಂಥ ನಿಮಗೆ ನನ್ನ ವೈಯಕ್ತಿಕವಾದಂಥ ಧನ್ಯವಾದಗಳು. ಪ್ರೀತಿಯ ದೇವಜನವೇ, ದೇವರು ನಮ್ಮ ಸಂಗಡ ಇರುವುದಾದರೆ ನಮಗೆ ಒಂಟಿತನವಾಗಲಿ ಭಯವಾಗಲಿ ನಮ್ಮನ್ನು ಕಾಡುವುದಿಲ್ಲ. ಶತ್ರು ಬಾಧೆಯಾಗಲಿ ಸಮಸ್ಯೆಯು ನಮ್ಮನ್ನು ಎದುರಿಸುವಾಗ ಧೈರ್ಯದಿಂದ ಅದನ್ನು ಎದುರಿಸುವಂಥ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಿಕೊಡುತ್ತಾರೆ. ಪ್ರಿಯರೇ, ನಮ್ಮವರು ನಮ್ಮನ್ನು ಬಲಪಡಿಸಲಿಕ್ಕೂ ನಾನಿದ್ದೇನೆ ಎಂದು ಹೇಳಲಿಕ್ಕೆ ಅವರು ಬರದೇ ಇದ್ದರೂ ಸಹ ದೇವರು ನಮಗೆ ಪ್ರತಿದಿನ ತನ್ನ ವಾಕ್ಯಗಳ ಮೂಲಕವಾಗಿ ನಾನಿದ್ದೇನೆ ಮಗನೇ, ಮಗನೇ ನಾನಿದ್ದೇನೆ, ನಾನು ಸಹಾಯ ಮಾಡುತ್ತೇನೆಂದು ಮಾತು ಕೊಡ್ತಾ ಇದ್ದಾರಲ್ವ. ಕರ್ತರಿಗೆ ಸ್ತೋತ್ರ. ಈ ದಿನವೂ ಸಹ ಅದೇ ರೀತಿಯಾಗಿ ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ದೇವರು ಒಂದು ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೋಹಾನನು ಬರೆದ ಸುವಾರ್ತೆ 8:29. ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚಿಕೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ಇದು ಯೇಸು ಕ್ರಿಸ್ತರು ಹೇಳಿದಂಥ ಮಾತು. ದೇವಜನವೇ, ಈ ದಿನ ಇದು ನಮಗೂ ಅನ್ವಯಿಸುತ್ತದೆ. ಯಾಕೆಂದರೆ ಇಲ್ಲಿ ಹೇಳುವಂಥ ಮಾತು ನಮಗೆ ಹೇಳುವುದೇನೆಂದರೆ, ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ಈ ದಿನ ದೇವರು ನಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ. ಈ ಭೂಮಿಯಲ್ಲಿ ನಾವು ಇರುವಾಗ ನಮ್ಮನ್ನು ಕಳುಹಿಸಿಕೊಟ್ಟಂಥ ದೇವರು ನಮ್ಮ ಸಂಗಡ ಇಲ್ಲವ? ಆತನು ಇದ್ದಾನೆ, ಆತನು ನಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಟ್ಟ ಮೇಲೆ ನಮಗೆ ಸಹಾಯ ಮಾಡುವುದು ಆತನ ಜವಾಬ್ದಾರಿ, ಆತನು ಮಾಡುತ್ತಾನೆ. ಈ ದಿನ ದೇವರು ಹೇಳುವ ಮಾತನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತರು ಹೇಳಿದ್ದಾರೆ, ಇಗೋ ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುತ್ತೇನೆ ಅಂತ ದೇವರು ಹೇಳಿದ್ದಾರಲ್ವಾ. ಹಾಗಾದರೆ ಆತನೇ ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡ ಇರುವುದಾದರೆ ನಾವು ಯಾಕೆ ಚಿಂತೆ ಮಾಡಬೇಕು? ನಾವು ಯಾಕೆ ಭಯಪಡಬೇಕು? ನಾವು ಯಾವುದಕ್ಕೂ ಅಂಜಬೇಕಾಗಿಲ್ಲ. ಆದರೆ ಅನೇಕ ಸಾರಿ ನಮಗಿರುವಂಥ ಬಾಧ್ಯತೆಗಳು, ಭಾರಗಳು, ಕುಟುಂಬದಲ್ಲಿರುವಂಥ ವ್ಯಕ್ತಿಗಳ ಒಂದು ಭಾರ, ಇವೆಲ್ಲ ಕಾರ್ಯಗಳಲ್ಲಿ ನಾವು ಕೆಲವು ಸಾರಿ ಏನು ಮಾಡ್ತೇವೆ ಅಂದರೆ ಕಳವಳಗೊಳ್ಳುತ್ತೇವೆ, ಭಯಗೊಳ್ಳುತ್ತೇವೆ. ಹೇಗಾಗುತ್ತೋ ಏನಾಗುತ್ತೋ ಎಂಬ ಅಂಜಿಕೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಆದರೆ ನನ್ನ ಪ್ರೀತಿಯ ದೇವಜನವೇ, ಒಂದು ಮಾತನ್ನು ಮಾತ್ರ ನೀವು ಜ್ಞಾಪಕ ಇಟ್ಟುಕೊಳ್ಳಿ. ದೇವರು ತನ್ನ ಭಕ್ತರೊಟ್ಟಿಗೆ ಇದ್ದ ಹಾಗೆ ನಮ್ಮ ಸಂಗಡಲು ಆತನು ಇದ್ದೇ ಇರುತ್ತಾನೆ. ಪ್ರತ್ಯೇಕವಾಗಿ ಮೋಶೆ ಯೆಹೋಶುವನ ಕುರಿತಾಗಿ ನೋಡಿದ್ರೆ, ಒಂದು ಜನಾಂಗವನ್ನು, ಹೆಚ್ಚು ಲಕ್ಷ ಜನರನ್ನು ನಡೆಸುವ ಜವಾಬ್ದಾರಿಯನ್ನು ಕೊಟ್ಟರು. ಹಾಗೆಯೇ ನಿಮಗೆ ಕೆಲವು ಒಂದು ವ್ಯಕ್ತಿಗಳು ಇರುವ ಕುಟುಂಬ, ನಿಮ್ಮ ಸಂಬಂಧಿಕರು ನಿಮಗೊಂದು ಬಾಧ್ಯತೆಯನ್ನು ಕೊಟ್ಟಿದ್ದಾರೆ. ಅವರನ್ನು ನಂಬಿಕೆಯಲ್ಲಿ ಬೆಳೆಸುವುದು, ಅವರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಡೆಸುವುದು ಎಲ್ಲ ಜವಾಬ್ದಾರಿ ಕೊಡಲ್ಪಟ್ಟಿದೆ. ಆದರೆ ಅವರು ಹೇಳುವುದೇನೆಂದರೆ, ನಾವು ಖಂಡಿತವಾಗಿ ನಾವು ನಮ್ಮ ಶಕ್ತಿಯಿಂದ ನಾವು ನಡೆಸಲಿಕ್ಕಾಗೋದಿಲ್ಲ, ನಾವು ಒಂಟಿಗರು ಅಂತ ಅವರು ಹೇಳುತ್ತಾರೆ. ಒಂದು ಮಾತನ್ನು ಕೇಳಿಸಿಕೊಳ್ಳಿ. ಇಲ್ಲಿ ಯೋಹಾನದಲ್ಲಿ ಯೇಸಪ್ಪ ಹೇಳುವ ಮಾತೇನೆಂದರೆ, ನಾನು ಆತನಿಗೆ ಮೆಚ್ಚಿಕೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ, ಯಾತನು ಯೇಸು ಸ್ವಾಮಿ ಹೇಳ್ತಾನೆ, ನಾನು ಯಾವಾಗಲೂ ಆತನಿಗೆ ಮೆಚ್ಚಿಕೆಯಾಗಿರುವುದನ್ನು ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ಈ ದಿನ ಹೇಳ್ತಾ ಇದ್ದೇನೆ, ನೀವು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡ್ರೆ ಒಂದು ಸಾರಿ ಆದರೂ ಕರ್ತರು ನಮ್ಮನ್ನು ಕೈಬಿಡುವುದಿಲ್ಲ, ಆತನು ನಮ್ಮನ್ನು ಒಂಟಿಗರನ್ನಾಗಿ ಬಿಡೋದಿಲ್ಲ. ಹೇಗೆ ಗೊತ್ತಾಗ್ತದೆ ನಾವು ಒಂಟಿಗರಲ್ಲ ಅನ್ನುವಂಥದ್ದು ಗೊತ್ತಾ? ನಿಮ್ಮ ಶತ್ರು ನಿಮ್ಮನ್ನು ಬೈದರು, ನಿಮಗೆ ಮೋಸ ಮಾಡಿದರು, ನಿಮಗೆ ಆ ಮೋಸ ಏನೂ ಅಲ್ಲ. ಅವರು ಮಾಡಿದ ಮೋಸಕ್ಕೆ ಎರಡರಷ್ಟು ಆಶೀರ್ವಾದ ನಿಮಗೆ ಬರ್ತದೆ. ಅವರು ವಿರೋಧಿಸಿದಂಥ ವಿರೋಧಕ್ಕೆ ನಿಮ್ಮ ಮೇಲೆ ದೇವರು ಕೃಪೆ ತೋರಿಸುತ್ತಾರೆ. ನನ್ನ ಪ್ರೀತಿಯ ದೇವಜನವೇ, ನಮಗೆ ಏನೇ ಒಂದು ವೇಳೆ ಯಾರೂ ನಮ್ಮ ಜೊತೆಯಲ್ಲಿಲ್ಲ ಅಂದ್ರೂ ನಮಗೆ ಒಂಟಿತನ ಅನಿಸೋದಿಲ್ಲ. ಇದಕ್ಕೆ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಂದು ವೇಳೆ ನೀವು ನಾನು ಎಷ್ಟೋ ಜನರ ಮಧ್ಯೆ ಇದ್ದರೂ ಕೆಲವು ಸಾರಿ ಒಂಟಿಗರಂತೆ ಇರ್ತೀವಿ.
ಎಷ್ಟೋ ಜನ ನಮಗೆ ಉಪಕಾರ ಮಾಡ್ತಾ ಇದ್ದರೂ ನಾವು ಒಂಟಿಗರಂತಿರ್ತೀವಿ. ನಮ್ಮ ವಿರೋಧವಾಗಿ ಮಾತಾಡುವಾಗ ಎಷ್ಟೋ ಜನರು ನಮ್ಮ ಪಕ್ಕದಲ್ಲಿದ್ದರೂ ನಾವು ಒಂಟಿಗರಾಗಿರ್ತೇವೆ. ಆದರೆ ದೇವರು ನಿಮ್ಮ ಸಂಗಡ ಇರುವುದಾದರೆ ನೀವೊಬ್ಬರೇ ಇದ್ದರೂ ನೀವು ಒಂಟಿಗರಲ್ಲ ಅನಿಸುತ್ತದೆ. ನೀವು ಶತ್ರು ನಿಮ್ಮ ವಿರೋಧವಾಗಿ ಬಂದರೂ ನಿಮಗೆ ಭಯ ಅನಿಸೋದಿಲ್ಲ. ನಿಮಗೆ ಭಾರ ಜಾಸ್ತಿ ಇರ್ಬೋದು, ಸಾಲ ಜಾಸ್ತಿ ಇರ್ಬೋದು, ನಿಮ್ಮ ಕುಟುಂಬದಲ್ಲಿ ದಾರಿ ತಪ್ಪಿ ನಡೆಯುವಂಥವ್ರು ಎಷ್ಟೋ ಜನ ಇರಬಹುದು. ಆದರೆ ದಾರಿ ತಪ್ಪಿ ನಡೆಯುತ್ತಿರುವ ಆ ವ್ಯಕ್ತಿಯಿಂದ ನನ್ನನ್ನು ಪ್ರೀತಿಸುತ್ತಿಲ್ಲ ಅನ್ನುವ ಭಾವನೆ ನಿಮಗೆ ಬರುವುದೇ ಇಲ್ಲ. ಯಾಕೆ ಗೊತ್ತಾ? ದೇವರು ನಿಮ್ಮ ಸಂಗಡ ಇರುತ್ತಾನೆ. ಆತನು ನಮ್ಮ ಸಂಗಡ ಇರಬೇಕಾದರೆ ಯೇಸು ಕ್ರಿಸ್ತರು ಹೇಳಿದ ಹಾಗೆ ನಾನು ಆತನಿಗೆ ಯಾವಾಗಲೂ ಮೆಚ್ಚುಗೆಯಾದದ್ದನ್ನೇ ಮಾಡುತ್ತೇನೆ ಅಂತ. ನೀವು ನಿಮ್ಮವರ ಕುರಿತು ಬಿಟ್ಟುಬಿಡ್ರಿ, ನಿಮ್ಮವರು ಅವರು ದಾರಿ ತಪ್ಪಿ ನಡೀತಾ ಇದ್ದಾರೆ ಬಿಡ್ರಿ, ಆದರೆ ನೀವು ಆತನಿಗೆ ಮೆಚ್ಚುಗೆಯಾಗಿ ನಡೆಕೊಳ್ಳುವುದಾದರೆ ಕರ್ತನು ನಿಮಗೂ ನನಗೂ ಆತನು ಸಹಾಯ ಮಾಡುವಂಥವನಾಗಿದ್ದಾನೆ. ಆದುದರಿಂದಲೇ ಆತನು ನಿಮಗೆ ಬಾಧ್ಯತೆಯನ್ನು ಕೊಟ್ಟಿದ್ದಾನೆ. ಆ ಭಾರವನ್ನು ಆತನು ಹೊರಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಚಿಂತೆ ಮಾಡಬೇಡ್ರಿ. ಅದಕ್ಕೆ ಯೆಹೋಶುವನ ಒಂದು ಮಾತು, ಯೆಹೋಶುವನ ಗ್ರಂಥ 1:5 ಆರನೇ ವಚನದಲ್ಲಿ ದೇವರು ಹೇಳುತ್ತಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ನಿನ್ನ ಜೀವಮಾನದಲ್ಲೆಲ್ಲ, ಅದರ ಅರ್ಥ ಎಲ್ಲ ದಿವಸಗಳು, ಎಲ್ಲ ಸಮಯಗಳು, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಾನು ನಿನ್ನ ಜೊತೆಯಲ್ಲಿರುತ್ತೇನೆ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ. ನಾವು ಹೇಳ್ತೀವಲ್ಲ ಅನೇಕ ಸಾರಿ, ರೋಗವೆಂಬ ಶತ್ರು, ಸಾಲವೆಂಬ ಶತ್ರು, ನಮ್ಮನ್ನು ಭಯಪಡಿಸುವ ಶತ್ರು, ನಮ್ಮನ್ನು ವಿರೋಧಿಸುವ ಮನುಷ್ಯನೆಂಬ ಶತ್ರು, ದುಷ್ಟನೆಂಬ ಸೈತಾನನೆಂಬ ಶತ್ರು, ಅನೇಕರು ನಮ್ಮ ಮುಂದೆ ಬಂದರೂ ಸಹ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ತಾ ಇರೋದರಿಂದ, ಆತನಿಗೆ ಇಷ್ಟರಾಗಿ ನಾವು ನಡ್ಕೊಳ್ತಾ ಇರೋದರಿಂದ ನಾವು ಭಯಪಡಬೇಕಾಗಿಲ್ಲ. ಯಾಕೆಂದರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ, ಅವನು ಶತ್ರುವಾಗಲಿ ಸಮಸ್ಯೆ ಆಗಲಿ. ಆದರೆ ನೀವು ಹೇಳ್ಬೋದು, ನನಗೆ ದೇವರ ವಾಕ್ಯ ಕೇಳಿದ ನಂತರ ಯಾವುದು ನಿಲ್ಲೋದಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ನಾನು ಹೇಳುತ್ತೇನೆ, ನಿಮಗೆ ಸಾಲ ಇದ್ದರೂ ಅದು ಬೆಟ್ಟದಂತಿದ್ದರೂ ನಿಮಗೆ ಗುಡ್ಡದಂತೆ ಕಾಣಿಸ್ತದೆ. ಅರ್ಥ ಆಯ್ತಾ? ಅದು ದೊಡ್ಡದಾಗಿ ಬೇರೆಯವ್ರ ಕಣ್ಣಿಗೆ ದೊಡ್ಡದ ಬೆಟ್ಟದಂತೆ ಕಾಣಿಸ್ಬೋದು, ನಿನಗೆ ಗುಡ್ಡದಂತೆ ಕಾಣಿಸ್ತದೆ. ನಿನ್ನ ಶತ್ರು ನಿನ್ನನ್ನು ವಿರೋಧಿಸ್ತಾ ಇರೋದು ಬೇರೆಯವರು, ಅಪ್ಪ ಆ ರೀತಿ ಮಾತಾಡ್ತಾ ಇದ್ದಾರೆ, ಅವ್ರು ನೋಡಿದ್ರೆ ಭಯ ಆಗ್ತದೆ, ನಿಮಗೆ ಭಯ ಆಗುವುದಿಲ್ಲ. ನಿಮ್ಮ ಮನೆಯವರು ದಾರಿ ತಪ್ಪಿ ನಡೆದಿದ್ದು ಅವರು ಅಂದ್ಕೊಡ್ತಾರೆ, ಅಪ್ಪ ಅಂಥ ಹೊರಟು ಮನುಷ್ಯರ ಹತ್ರ ಇವರು ಹೇಗೆ ಸಂಸಾರ ಮಾಡ್ತಾ ಇದ್ದಾರೆ, ಇಂಥವ್ರ ಜೊತೆ ಹೇಗೆ ಜೀವನ ಕಳೀತಾ ಇದ್ದಾರೆ. ದೇವರು ಹೇಳ್ತಾನೆ, ನಿನ್ನ ಸಂಗಡ ನಾನಿರೋದ್ರಿಂದ ಆ ಹೊರಟು ಮನುಷ್ಯ, ಕೆಟ್ಟ ಮನುಷ್ಯ, ನಿಮ್ಮ ಮನೆಯಲ್ಲಿರುವಂಥ ಆಕೆ, ಅವರ ಏನೇ ತೊಂದರೆಗಳು ನಿಮಗೆ ಬಂದಾಗಲಿಯೋ ದೇವರು ನಿಮ್ಮ ಸಂಗಡ ಇರುವುದರಿಂದ ಅವು ನಿಮಗೆ ದೊಡ್ಡದು ಅನಿಸೋದಿಲ್ಲ. ಅದೇ ದೇವರ ಕೃಪೆ, ಅದೇ ದೇವರ ಬಲ. ಅರ್ಥ ಆಗ್ತಾ ಇದೆಯಾ? ಅದೇ ದೇವರ ಬಲ. ಅದಕ್ಕೆ ಇದು ಹೇಳ್ತದೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವನು. ಮೋಶೆಯ ಸಂಗಡ ಇದ್ದ ದೇವರು, ಯೆಹೋಶುವನ ಸಂಗಡ ಇದ್ದ ದೇವರು ಈ ದಿನ ನಿನ್ನ ಸಂಗಡಲೂ ಇದ್ದಾರೆ. ಆತನು ಮಾತು ಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಾನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಇವತ್ತು ನಾವು ಮಾತಾಡ್ತಾ ಇರುವಂಥ ಮಾತು ಏನೆಂದರೆ, ನಮ್ಮ ಜೀವಮಾನದಲ್ಲೆಲ್ಲ ನಾವು ಒಂಟಿಗರಲ್ಲ, ನಮಗೆ ದೇವರು ಸಹಾಯಕರಾಗಿ ಬರ್ತಾರೆ, ಧೈರ್ಯ ಕೊಡ್ತಾರೆ, ಆತ ನಮ್ಮನ್ನು ಬಲಪಡಿಸ್ತಾರೆ. ನಮ್ಮ ಜೀವಮಾನ ಕಾಲವೆಲ್ಲ ಆತನು ನಮ್ಮನ್ನು ನಡೆಸುತ್ತಾನೆ ಎಂಬುದು ದೇವರ ವಾಕ್ಯದಲ್ಲಿ ಹೇಳುವಂಥ ಮಾತಾಗಿದೆ. ಈ ವಾಕ್ಯವನ್ನು ಗಮನಿಸಿ, ಲೂಕನು ಬರೆದ ಸುವಾರ್ತೆ 21:15-16 ಆದದರಿಂದ ಏನು ಉತ್ತರ ಕೊಡಬೇಕೆಂಬ ವಿಷಯದಲ್ಲಿ ನಾವು ಮುಂದಾಗಿ ಯೋಚಿಸುವುದಿಲ್ಲವೆಂದು ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳಿರಿ. ಯಾಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತಾಡುವುದಕ್ಕೂ ಆಗದಂತೆ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ. ಆ ವಿರೋಧಿ ಬರ್ತಾ ಇದ್ದಾರೆ, ಅವರಿಗೆ ವಿರೋಧವಾಗಿ ಏನು ಮಾತಾಡಬೇಕು? ಅನೇಕರು ಇಂಟರ್ವ್ಯೂಗಳಲ್ಲಿ, ಒಂದು ಕೆಲವು ಕಾರ್ಯಗಳಲ್ಲಿ ನಾನು ಹೇಗೆ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಟೆನ್ಷನ್ ಆಗ್ತಾ ಇರ್ತೀವಿ. ಎಕ್ಸಾಮ್ಸಲ್ಲಿ ಹೇಗೆ ಮಾಡಬೇಕು ಅಂತ ಟೆನ್ಷನ್ ಪಡುವ ಬದಲು ಸಿದ್ಧ ಮಾಡಿಕೊಳ್ಬೇಕು. ಶತ್ರುವನ್ನು ಎದುರಿಸುವಾಗ ಚಿಂತೆ ಮಾಡಿ ನಾವೇ ಪ್ಲ್ಯಾನ್ಸ್ ಮಾಡದೆ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಯಥಾರ್ಥವಾದವುಗಳನ್ನು ನಾನು ಅವರಿಗೆ ಹೇಳ್ತೇನೆ ಅಂತ ಹೇಳಿಬಿಟ್ಟು ನೀವು ನಾನು ಅವರ ಮುಂದೆ ಹೋಗಿ ನಿಲ್ಲುವುದಾದರೆ ದೇವರು ನಿಮ್ಮನ್ನು ಒಂಟಿಗರನ್ನಾಗಿ ಮಾಡುವುದಿಲ್ಲ.
ಆ ಶತ್ರು, ಆ ವ್ಯಕ್ತಿ, ಆ ಪರಿಸ್ಥಿತಿ, ಆ ಅಧಿಕಾರಿ, ಯಾರು ಏನೇ ಆಗಲಿ, ಯಥಾರ್ಥವಾಗಿದ್ದರೆ ನೀವು ನಾನು ಚಿಂತಿಸಬೇಕಾಗಿಲ್ಲ. ನೋಡಿ, ನಾನು ಇದು ಮಾಡ್ತಾ ಇರೋದು ಇದು, ನನ್ನ ರೀತಿ ಇದು, ನನ್ನ ಪರಿಸ್ಥಿತಿ ಇದು. ನನ್ನ ಪ್ರಿಯರೇ, ನಿಮ್ಮದೇ ನೆಲವಾದರೆ, ನಿಮ್ಮದೇ ವಸ್ತುವಾದರೆ, ನಿಮ್ಮದೇ ಕೆಲಸವಾದರೆ ನೀವು ಭಯಪಡಬೇಕಾಗಿಲ್ಲ. ನಾವು ವಿನಾಕಾರಣ ಬೇರೆಯವರದನ್ನು ಆಶಿಸಿದರೆ, ಬೇರೆಯವರ ಕೈ ಹಾಕಿದರೆ, ಸುಳ್ಳು ಮೋಸ ಮಾಡಿದರೆ ನಮ್ಮದು ತಪ್ಪು. ಏಕೆಂದರೆ ದೇವರು ಹೇಳ್ತಾನೆ, ಆ ರೀತಿ ಆದಾಯ ಮಾಡುವುದು ನಿನಗೆ ಬೇಡ ಮಗಳೇ, ನಾನು ಕೊಡ್ತೀನಲ್ವಾ, ನೀನಾಗಿ ನಿನ್ನ ಕಣ್ಣಾರೆ ಯಾಕೆ ಅದನ್ನೆಲ್ಲ ಆಸೆ ಪಡ್ತೀಯ? ಅದೆಲ್ಲ ನನಗೆ ಬೇಕು, ನಾನು ಹಾಗಿರಬೇಕು, ನಾನು ಹೀಗಿರಬೇಕಂತ ಯಾಕೆ ಆಸೆ ಪಡ್ತೀಯ? ನೀನು ಅದನ್ನು ಆಸೆ ಪಡಬೇಡ. ದೇವರು ಹೇಳ್ತಾನೆ, ನೀತಿ, ನ್ಯಾಯ, ಒಳ್ಳೆಯತನ ಇರುವುದಾದರೆ, ನಿನ್ನ ಕಡೆ ನ್ಯಾಯ ಇರುವುದಾದರೆ, ನೀನು ಅಧಿಕಾರಿಗಳ ಕಾಲಿಡಿಯಬೇಕಾಗಿಲ್ಲ, ವ್ಯಕ್ತಿಗಳ ಸಹಾಯ ತೆಗೆದುಕೊಳ್ಳಬೇಕಾಗಿಲ್ಲ, ನಿನ್ನ ಸಂಗಡ ನಾನಿರುತ್ತೇನೆ. ಸ್ವಾಮಿ ಹೇಳುವ ಮಾತು ಹೇಗಿದೆ ಅಂದರೆ, ಜೀವಮಾನ ಕಾಲವೆಲ್ಲ ನಾನೇ ನಿನ್ನ ಸಂಗಡ ಇರ್ತೀನಿ, ನೀನು ಒಂಟಿಯಾಗಿರೋದಿಲ್ಲ, ನಿನಗೆ ಸಹಾಯ ಮಾಡ್ತೀನಿ, ಭಯಪಡಬೇಡ. ನಾನೇ ನಿನ್ನ ಜೀವಮಾನದ ಕಾಲವೆಲ್ಲ ಯಾರು ನಿನ್ನ ಮುಂದೆ ನಿಲ್ಲದ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾರಣ, ಯೇಸಪ್ಪ ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ಳೋಣ. ನಾನು ಯಾವಾಗಲೂ, ಅದರರ್ಥ ಯಾವಾಗಲೂ, ಒಂದು ದಿವಸ ಅಲ್ಲ, ಭಾನುವಾರ ಮಾತ್ರ ಅಲ್ಲ, ಯಾವಾಗಲೂ ನಾನು ಆತನಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳೋದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡೋದಿಲ್ಲ. ಇವತ್ತು ಧೈರ್ಯವಾಗಿ ನೀವು ನಾನು ಹೇಳಬಹುದು, ನಾನು ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ತಾ ಇದ್ದೀನಿ, ನನ್ನನ್ನು ಎಂದಿಗೂ ಒಂಟಿಗನಾಗಿ ಬಿಡುವುದಿಲ್ಲ. ನಾನು ಯಾಕೆ ಅಂಜಬೇಕು, ನಾನು ಯಾಕೆ ಭಯಪಡಬೇಕು, ನಾನು ಒಂಟಿ, ನನಗಾಗಲ್ಲ, ನನಗೆ ಈ ಪರಿಸ್ಥಿತಿ ಆ ಪರಿಸ್ಥಿತಿ ಅಂತ ಯಾಕೆ ಅನ್ನಬೇಕು ಅನ್ನಬೇಕಾಗಿಲ್ಲ. ಕರ್ತನು ನಮ್ಮನ್ನು ಬಲಪಡಿಸಿ ಧೈರ್ಯವಾಗಿರು. ಅದಕ್ಕೆ ಯೆಹೋಶುವನಿಗೆ ಹೇಳ್ತಾನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನಿನ್ನನ್ನು ಎಂದಿಗೂ ನಾನು ಬಿಡುವುದಿಲ್ಲ. ಸ್ಥಿರ ಚಿತ್ತದಿಂದಿರು, ಧೈರ್ಯದಿಂದಿರು. ಇವತ್ತು ಒಂಟಿಯಾಗಿದ್ದೀರಾ ಪ್ರಿಯ ತಾಯಂದಿರೇ? ಪ್ರಿಯ ಸಹೋದರಿ ಸಹೋದರ, ನೀವು ಕಷ್ಟ ಒಳಗಾಗಿದ್ದೀರಾ? ಪ್ರಯಾಸವನ್ನು ಅನುಭವಿಸ್ತಾ ಇದ್ದೀರಾ? ದೇವ ಜನರಾದಂಥ ಯೆಹೋಶುವನಂತೆ ನೀನು ಧೈರ್ಯ ತೆಗೆದುಕೋ. ಯೇಸು ಕ್ರಿಸ್ತರು ಹೇಳಿದಂತೆ, ನಾನು ಒಂಟಿಗನಲ್ಲ. ಆತನು ಎಲ್ಲ ಕಡೆಗಳಲ್ಲಿ, ಸಮುದ್ರದಲ್ಲಿ ನಡೆದು ಹೋಗುವಾಗಲೂ ಒಂಟಿಯಾಗಿದ್ದನು, ಪ್ರಾರ್ಥನೆ ಮಾಡುವಾಗಲೂ ಒಂಟಿಯಾಗಿದ್ದನು, ಆತನು ಓಡಾಡುವಾಗ ಒಂಟಿಯಾಗಿದ್ದನು, ಆದರೆ ದೇವರು ಆತನ ಸಂಗಡ ಇದ್ದನು. ನನ್ನ ಪ್ರಿಯ ದೇವಿ ಜನವೇ, ಇವತ್ತು ಅದು ಯಾಕೆ ಯೇಸು ಕ್ರಿಸ್ತನು ನಮಗೆ ತಿಳಿಸ್ತಾ ಇದ್ದಾರೆ ಗೊತ್ತಾ? ನೀವು ನಾನು ಒಂಟಿಯಾಗಿ ಏಕಾಂತದಲ್ಲಿ ಪ್ರಾರ್ಥಿಸುವಾಗಲೂ, ನೀನು ಒಂಟಿಯಾಗಿ ಮನೋವೇದನೆಯನ್ನು ಅನುಭವಿಸುವಾಗಲೂ ನೀವು ತಿಳಿಯಬಾರದು, ಅಯ್ಯೋ ನಾನು ತುಂಬ ಕಷ್ಟಪಡ್ತಾ ಇದ್ದೇನೆ, ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ, ನನ್ನನ್ನು ಪ್ರೀತಿಸೋರು ಯಾರೂ ಇಲ್ಲ, ನನ್ನ ಮೇಲೆ ದಯೆ ತೋರಿಸೋರು ಯಾರೂ ಇಲ್ಲ, ನನ್ನ ಕಷ್ಟನ ಅರ್ಥ ಮಾಡಿಕೊಳ್ಳೋರು ಯಾರೂ ಇಲ್ಲ, ನಾನು ಯಾರಿಗೆ ಹೇಳ್ಕೊಳ್ಳಿ ಅಂತ ಅಂದ್ಕೊಳ್ತಾ ಇದ್ದೀರಾ? ನಿಮ್ಮ ಜೊತೆ ಒಬ್ಬರಿದ್ದಾರೆ ಅನ್ನೋದು ಮರೆತು ಹೋಗ್ಬಿಟ್ರಾ? ನೀವು ನಾನು ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ತಾ ಇದ್ದರೆ ಆತನು ನಮ್ಮ ಸಂಗಡ ಇರುತ್ತಾನೆ, ನಾವು ಒಂಟಿಗರನ್ನಾಗಿ ನಮ್ಮನ್ನು ಬಿಡುವುದಿಲ್ಲ ಆತನು ಅಂತ ದೇವರ ವಾಕ್ಯವು ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯವನ್ನು ನಾವು ಅನುಸರಿಸೋಣ, ದೇವರ ಮಾತನ್ನು ನಾವು ನಡೆಸೋಣ, ದೇವರು ಖಂಡಿತವಾಗಿ ಕಾರ್ಯ ಮಾಡ್ತಾನೆ. ನಾವು ವಿಮೋಚನಾ ಕಾಂಡ ಗ್ರಂಥದಲ್ಲಿ 33:14 ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂತ ಹೇಳಿದನು. ನನ್ನ ಪ್ರೀತಿಯ ದೇವಜನರೇ, ಕೆಲವು ಸಾರಿ ರೆಫರೆನ್ಸ್ ರಾಂಗ್ ಬರ್ತಾ ಇವೆ. ಕೆಲವು ಸಾರಿ 18:8 ಹಾಕ್ತೀವಿ, 24:4 ಹಾಕ್ತೀವಿ. ದಯಮಾಡಿ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ರಿ, ಒಂದು ವೇಳೆ ನಾನು ಏನಾದರೂ ತಪ್ಪಿದರೆ, ಯಾಕೆಂದರೆ ವಿಡಿಯೋ ಮಧ್ಯದಲ್ಲಿ ಮಾಡಿದ ಮಿಸ್ಟೇಕನ್ನು ನಾವು ಮತ್ತೆ ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ಆದುದರಿಂದ ನೀವು ನಾನು ಏನು ಮಾಡಬೇಕಂದ್ರೆ, ಏನಾದರೂ ಮಿಸ್ಟೇಕ್ಸ್ ಅಂದರೆ ರೆಫರೆನ್ಸ್ ರಾಂಗ್ ಆಗಿ ನಾನು ಹಾಕಿದರೆ ಡಿಸ್ಕ್ರಿಪ್ಷನಲ್ಲಿ ಒಳಗಡೆ ನಿಮ್ಗೆ ಗೊತ್ತಿರ್ತದೆ, ಅಲ್ಲಿ ಟಾಪಿಕ್ ಕೆಳಗಡೆ ಮೋರ್ ಅಂತ ಇರ್ತದೆ, ಅಲ್ಲಿ ಓದಿದರೆ ಅದರ ಕೆಳಗಡೆ ಒಳಗಡೆ ಬಾಕ್ಸಲ್ಲಿ ಕೆಲವು ಇನ್ಫಾರ್ಮೇಷನನ್ನು ಬರೆದಿರ್ತೇವೆ. ನೀವು ಒಂದು ವೇಳೆ ನಿಮಗೆ ಡೌಟ್ ಬಂದರೆ ಆ ಒಂದು ಬಾಕ್ಸಲ್ಲಿ ನೀವು ಹೋಗಿ ನೋಡ್ರಿ, ಏನಾದರೂ ರಾಂಗ್ ಇದ್ದರೆ ಅಲ್ಲಿ ನಾನು ಬರೆದು ನಿಮಗೆ ತಿಳಿಸ್ತೇನೆ, ಓಕೆನಾ? ಮತ್ತು ಏನಾದರೂ ಪ್ರಾರ್ಥನಾ ಮನವಿಗಳು ಏನಾದರೂ ಇದ್ದರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದರೂ ಅಲ್ಲಿ ನಾನು ಕೆಳಗಡೆ ನಾನು ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅದನ್ನು ನೋಡ್ರಿ. ಮತ್ತು ನನ್ನ ಪ್ರಿಯ ದೇವಜನರೇ, ಮಧ್ಯದಲ್ಲಿ ಕೆಲವು ಸಾರಿ ಅಡ್ವರ್ಟೈಸ್ಮೆಂಟ್ ಬಂದರೆ ಬೇಸರ ಮಾಡಿಕೊಳ್ಬೇಡ್ರಿ, ಯಾಕೆಂದರೆ ಅದು ನಮ್ಮ ಸೇವೆಗೆ ಸ್ವಲ್ಪ ಸಪೋರ್ಟ್ ಆಗ್ತದೆ. ಒಂದು ಕೆಲವು ಸೆಕೆಂಡ್ಸು ನೀವು ಸ್ಕಿಪ್ ಮಾಡಿ ಆಮೇಲೆ ನೀವು ದೇವರ ವಾಕ್ಯವನ್ನು ನೋಡಬಹುದು. ಇಲ್ಲಿ ದೇವರ ವಾಕ್ಯವು ಹೇಳ್ತಾ ಇರುವಂಥ ಮಾತೇನೆಂದರೆ, ನಾನೇ ನಿಮ್ಮ ಸಂಗಡ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಎಂದು ಹೇಳುತ್ತದೆ.
ದೇವರು ನಮ್ಮ ಸಂಗಡ ಬರಬೇಕಾದರೆ ನಾವು ಯೋಗ್ಯರಾಗಿರಬೇಕು. ನಾವು ಅಯೋಗ್ಯರಾಗಿ ನಡ್ಕೊಂಡ್ರೆ, ಪಾಪದಲ್ಲಿ ನಡ್ಕೊಂಡ್ರೆ, ದೇವರಿಗೆ ಇಷ್ಟವಿಲ್ಲದ ಜೀವಿತದಲ್ಲಿ ನಾವು ಜೀವಿಸಿದರೆ ದೇವರು ನಮ್ಮ ಸಂಗಡ ಬರುವುದಿಲ್ಲ. ಯೇಸು ಕ್ರಿಸ್ತರು ಯಾವಾಗಲೂ ದೇವರಿಗೆ ಇಷ್ಟರಾಗಿ ನಡ್ಕೊಳ್ಳುತ್ತಾ ಇದ್ದರಿಂದ ದೇವರು ಯಾವತ್ತೂ ಯೇಸುವನ್ನು ಒಂಟಿಯಾಗಿ ಬಿಡಲಿಲ್ಲ. ಒಂದು ಸಾರಿ ಮಾತ್ರ ನಿಮಗೆ ಗೊತ್ತಿದೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟ್ರಿ ಅಂತ ಯೇಸು ಕ್ರಿಸ್ತರು ಹೇಳುವುದನ್ನು ನಾವು ನೋಡುತ್ತೇವೆ. ಆ ಸಮಯ ಬೇರೆ, ಯಾಕೆಂದರೆ ಲೋಕದ ಪಾಪಗಳನ್ನು ಯೇಸು ಕ್ರಿಸ್ತರ ಮೇಲೆ ಒರೆಸಿದ್ದರಿಂದ ಆಗ ತಾನು ಒಂಟಿ ಅನ್ನುವಂಥ ಭಾವನೆ ಆಯಿತು. ನನ್ನ ಪ್ರಿಯ ದೇವಜನರೇ, ದೇವರು ನಾವು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅಂತ ಹೇಳಿನೇ ನಮಗೆ ಒಬ್ಬರನ್ನೊಬ್ಬರು ಕೊಟ್ಟಿದ್ದಾರೆ. ಆದರೆ ಈ ಕಾಲಗಳಲ್ಲಿ ಏನಾಗಿದೆ ಅಂದರೆ, ಒಂಟಿಯಾಗಿರುವುದೇ ಉತ್ತಮವೇನೋ, ನಾನು ಮದುವೆ ಆಗದೇ ಇದ್ದರೆ ಒಳ್ಳೆಯದೇನೋ, ನಾನು ಈ ರೀತಿ ಇವರ ಜೊತೆಯಲ್ಲಿ ಇಲ್ಲದೆ ಹೋಗಿದ್ದರೆ ಚೆನ್ನಾಗಿರ್ತೇನೋ ಅಂತ ಅನಿಸುತ್ತದೆ. ಆದರೆ ನಿಮ್ಮ ಕುಟುಂಬದನ್ನು ಒಂದು ಭಾರವಾಗಿ ತೆಗೆದುಕೊಳ್ಳಬೇಡ್ರಿ, ಒಂದು ಬಾಧ್ಯತೆಯನ್ನಾಗಿ ತೆಗೆದುಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆ ಸ್ಥಳದಲ್ಲಿ ಇಟ್ಟಿದ್ದಾರೆ, ಆ ವ್ಯಕ್ತಿಯ ಜೀವಿತದಲ್ಲಿ ಇಟ್ಟಿದ್ದಾರೆಂದರೆ ಬೇರೆ ಯಾರೂ ಆ ಸ್ಥಳದಲ್ಲಿ ಮಾಡಲಿಕ್ಕೆ ಆಗದೇ ಇರುವಂಥದ್ದನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಅದರಿಂದ ಅದನ್ನು ನೀವು ಸೋತು ಹೋಗುವಂಥ ಕಾರ್ಯವಾಗಿ ನೆನೆಸದೆ, ನನ್ನನ್ನು ಈ ಜಾಗದಲ್ಲಿ, ಈ ವ್ಯಕ್ತಿಯ ಜೀವಿತದಲ್ಲಿ, ಈ ಕುಟುಂಬದಲ್ಲಿ ಯಾಕೆ ದೇವರು ಕರ್ಕೊಂಡು ಬಂದರೂ ಗೊತ್ತಿಲ್ಲ, ಆದರೆ ನಾನು ದೇವರ ಉದ್ದೇಶವನ್ನು ಅರಿತು ಆ ಉದ್ದೇಶವನ್ನು ನೆರವೇರಿಸಬೇಕೆಂಬುದಾಗಿ ನೀವು ಆಲೋಚನೆ ಮಾಡಿಕೊಳ್ಳ್ರಿ. ನೀವು ನಿಮ್ಮ ಮನೆಯಲ್ಲಿರೋರು ದೇವರನ್ನು ನಂಬದೇ ಇರಬಹುದು, ಅವರಿಗೆ ದೇವರ ಬಗ್ಗೆ ಗೊತ್ತಿಲ್ಲದೇ ಇರಬಹುದು, ಆದರೆ ನೀವು ಯೇಸು ಕ್ರಿಸ್ತರು ಹೇಳಿದ ಹಾಗೆ ನಾನು ಯಾವಾಗಲೂ ಆತನಿಗೆ ಮೆಚ್ಚುಗೆಯಾಗಿರುವುದನ್ನೇ ಮಾಡುವುದರಿಂದ ನಾನು ಎಂದಿಗೂ ಒಂಟಿಗನಲ್ಲ ಎಂದು ದೇವರು ಹೇಳ್ತಾನೆ. ಇವತ್ತು ನೀವು ಅನ್ಯ ಜನರ ಮಧ್ಯದಲ್ಲಿರಬಹುದು, ಯಾರೂ ನಂಬದೇ ಇರುವಂಥ ಪರಿಸ್ಥಿತಿಯಲ್ಲಿ ನೀವಿರಬಹುದು, ಕರ್ತನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ನಿಮಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳ್ತಾ ಇದ್ದಾರೆ. ಅದರಿಂದ ಚಿಂತೆ ಮಾಡಬೇಡ್ರಿ. ನಾವು ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಆತನ ವಾಕ್ಯಗಳನ್ನು ಕೇಳಿ, ಆತನ ವಾಕ್ಯಗಳನ್ನು ಕೈಕೊಂಡು ನಡೆದು, ಆತನಿಗಿಷ್ಟರಾಗಿ ನಡೆಯುವುದೇ ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳುವಂಥದ್ದು. ಆಗ ಯೆಹೋಶುವನಿಗೆ ಹೇಳಿದ ಹಾಗೆ ದೇವರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇರ್ತೇನೆ, ನೀನು ಭಯಪಡಬೇಡ, ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುತ್ತೇನೆ ಅಂತ ದೇವರು ಮಾತನ್ನು ಕೊಡ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಮ್ಮ ಸಂಗಡ ದೇವರು ಇದ್ದಾನೆ ಅಂತ ಹೇಳಿದರೆ ನಿಮ್ಮ ಸಂಗಡವು ದೇವರು ಖಂಡಿತ ಇರ್ತಾರೆ. ನೀವು ಚಿಂತೆ ಮಾಡಬೇಡ್ರಿ, ಯಾವುದೇ ಕೆಲಸ ಕಾರ್ಯಗಳಿಗೆ ಚಿಂತೆ ಮಾಡಬೇಡ್ರಿ. ಕರ್ತನು ನಿಮ್ಮನ್ನು ಬಲಪಡಿಸಿ ಬಲಪಡಿಸುತ್ತಾನೆ, ಆತನು ಉದ್ಧರಿಸೇ ಉದ್ಧರಿಸುತ್ತಾನೆ. ನಿಮ್ಮ ವಿರೋಧಿಗಳಾಗಲಿ, ನಿಮ್ಮ ಸಾಲಗಳಾಗಲಿ, ನಿಮ್ಮ ಸಂಕಟಗಳಾಗಲಿ, ನಿಮ್ಮ ಒಂದು ಕಷ್ಟಗಳಾಗಲಿ, ಯಾವುದು ಕೂಡ ನಿಲ್ಲುವುದಿಲ್ಲ. ಒಂದು ದಿವಸ ಲಯವಾಗ್ತದೆ. ನಿಮ್ಮ ಜೀವಮಾನ ಕಾಲವೆಲ್ಲ ಕರ್ತನು ನಿಮ್ಮ ಸಂಗಡ ಇರುವನು. ಆದರೆ ನಾವು ಆತನಿಗೆ ಎಲ್ಲ ಸಮಯದಲ್ಲಿ ಯಾವಾಗಲೂ ಮೆಚ್ಚುಗೆಯಾಗಿ ನಡೆಕೊಳ್ಳಬೇಕಾಗಿದೆ. ಕರ್ತರು ತಾನೇ ನಿಮ್ಮನ್ನು ಆ ರೀತಿಯಾಗಿ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳಂಥ ಪವಿತ್ರನಾದಂಥ ನಮ್ಮ ಪರಮ ತಂದೆಯೇ, ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಸೇರಿಸಿಕೊಟ್ಟು ಪ್ರತಿದಿನ ನಮ್ಮೊಟ್ಟಿಗೆ ಜೀವವುಳ್ಳ ವಾಕ್ಯಗಳಿಂದ ಮಾತನಾಡುತ್ತಾ, ಅಪ್ಪ ನಾವು ಭಾರ ಅಂದುಕೊಳ್ಳುತ್ತಿದ್ದಂಥ ಕುಟುಂಬವನ್ನು ಬಾಧ್ಯತೆಯಾಗಿ ಕೊಟ್ಟಿದ್ದೇನೆ ಎಂದು ನಮಗೆ ಜ್ಞಾಪಕ ಪಡಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಅನೇಕ ಸಾರಿ ಅಪ್ಪ ನಾವು ಒಂಟಿಯಾಗಿದ್ದೇವೆಂದು, ಅವರು ನಮಗೆ ಕಷ್ಟ ಇದೆ ಎಂದು, ನಮಗೆ ಶತ್ರು ಬಾಧೆ ಇದೆ ಎಂದು, ನಮಗೆ ಸಮಸ್ಯೆ ಇದೆ ಎಂದು ನಾವು ಬಾಧೆ ಪಡ್ತಾ ಇರ್ತೇವೆ. ಆದರೆ ಈ ದಿನ ನೀವು ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದೀರಾ, ನಾವು ನಿಮಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳುವುದಾದರೆ ನೀವು ನಮ್ಮನ್ನು ಒಂಟಿಗರನ್ನಾಗಿ ಬಿಡುವುದಿಲ್ಲ. ನೀವು ಹೇಳ್ತೀರಾ, ನಾನೇ ನಿಮ್ಮ ಸಂಗಡ ಬಂದು ನಾನು ನಿಮಗೆ ವಿಶ್ರಾಂತಿಯನ್ನುಂಟು ಮಾಡುವೆನು, ನಾನೇ ನಿಮ್ಮ ಜೀವಮಾನ ಕಾಲವೆಲ್ಲ ನಿಮ್ಮ ಶತ್ರು ನಿಮ್ಮ ಮುಂದೆ ನಿಲ್ಲದ ಹಾಗೆ ಮಾಡುವೆನು, ನಾನೇ ನಿಮ್ಮ ಎಲ್ಲ ಪ್ರಯಾಸಗಳನ್ನು ಪರಿಹರಿಸಿ ನಿಮಗೆ ಸಹಾಯ ಮಾಡುವೆನು, ಭಯಪಡಬೇಡ, ಕಳವಳಗೊಳ್ಳಬೇಡ, ಧೈರ್ಯಗೆಡಬೇಡ, ಸ್ಥಿರಚಿತ್ತನಾಗಿರು ಎಂದು ಧೈರ್ಯ ಕೊಡುವಂಥ ಕರ್ತರು ನೀವಾಗಿರುವುದಕ್ಕಾಗಿ ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ನಾದ. ವಿಶೇಷವಾಗಿ ಈ ದಿನದಲ್ಲಿ ಅಪ್ಪ ಯಾರೆಲ್ಲ ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೂ ನಿನ್ನ ಸಮ್ಮುಖದಲ್ಲಿ ಇರುವುದಕ್ಕೂ ಪ್ರಯಾಸಪಟ್ಟು ಈ ದಿನ ಬಂದಿದ್ದಾರೋ ಪ್ರತಿಯೊಬ್ಬರ ಮೇಲೆ ನಿನ್ನ ಪರಲೋಕದ ಆಶೀರ್ವಾದಗಳು ಸುರಿಸಲ್ಪಡಲಿ. ದೇವಾ, ನಾವು ಎಂದಿಗೂ ಒಂಟಿಗರಲ್ಲಪ್ಪ. ಕೆಲವು ಸಹೋದರಿಯರು, ಕೆಲವು ಸಹೋದರರು ಅಪ್ಪ ಎಷ್ಟೋ ಜನ ಮನೆಯಲ್ಲಿದ್ದರೂ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಅಪ್ಪ ಪ್ರೀತಿ ಮಾಡೋರಿಲ್ಲ, ಅಕ್ಕರೆ ತೋರಿಸೋರು ಯಾರೂ ಇಲ್ಲ, ನನ್ನವರು ಅಂತ ನನಗೆ ಯಾರೂ ಇಲ್ಲ ಅಂತ ಅವರು ಬಾಧೆ ಪಡ್ತಾ ಇದ್ದಾರೆ. ಏಸಪ್ಪ, ನೀವು ತಾನೇ ದಯಮಾಡಿ ಈ ಮಕ್ಕಳ ಮೇಲೆ ನಿನ್ನ ಪರಲೋಕದ ಕೃಪೆಯನ್ನು
ಅನುಗ್ರಹವನ್ನು ಆಶೀರ್ವಾದವನ್ನು ಕೊಡು ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವಪ್ಪ. ದೇವರೇ, ಜೀವಮಾನ ಕಾಲವೆಲ್ಲ ನಾನೇ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳುವ ದೇವರು ನೀವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ಪಾ, ಕೆಲವರು ಸಾಲವೆಂಬ ಭಾರ, ರೋಗವೆಂಬ ಭಾರ, ಶತ್ರುಗಳಿಂದ ಕುಂಠಿತಗೊಂಡು ಕುಗ್ಗುವಿಕೆಯ ಭಾರ, ಭವಿಷ್ಯದ ಕುರಿತಾದ ಭಾರವನ್ನು ಹೊತ್ತುಕೊಂಡಿರುವುದಾದರೆ ಅಪ್ಪ, ಅವರು ಮಾತ್ರ ಅದನ್ನು ಅನುಭವಿಸದೆ ನೀನು ಅವರ ಸಂಗಡ ಇದ್ದೀ ಎಂಬುದನ್ನು ಅವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಏಕೆಂದರೆ ನೀವು ತಾನೇ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವವರು, ನಮ್ಮ ಸಂಗಡ ನಡೆಯುವಂಥವರು. ನಿಮಗೆ ಸ್ತೋತ್ರ. ಅಪ್ಪ, ಭಕ್ತರು ಅವರ ಬಲಹೀನತೆಯಲ್ಲಿ ದೇವರೇ ಎಂದು ಕೂಗಿಕೊಂಡಾಗ ದೇವರೇ ಹೇಳುತ್ತೆಪ್ಪ, ನೀವು ಹೇಳುತ್ತೀರಾ, ನಾನೇ ನಿಮ್ಮ ಸಂಗಡ ಬರ್ತೇನೆ, ನೀವು ಚಿಂತೆ ಮಾಡಬೇಡ್ರಿ, ನಿಮ್ಮ ಮುಂದೆ ನಡೆಯುತ್ತೇನೆ, ನಾನೇ ಮಾರ್ಗ ಮಾಡುತ್ತೇನೆ, ನಾನೇ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದ್ದೀರಿ. ನಿಮಗೆ ಸ್ತೋತ್ರ. ಈ ದಿನ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಇದುವರೆಗೂ ಈ ಒಂದು ವಿಡಿಯೋನ ನೋಡುತ್ತಾ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಂಥ ಈ ಒಂದು ಪ್ರಿಯ ಸಹೋದರಿಯ ಮನಸ್ಸನ್ನು ತಿಳಿಗೊಳಿಸಿರಿಪ್ಪ. ಭಯ, ಆತಂಕ, ಒಂಟಿತನದಿಂದ ಬಿಡಿಸಿರಿಯಪ್ಪ. ನಾನಿದ್ದೇನೆ ಮಗಳೇ ಎಂಬ ಧೈರ್ಯವನ್ನು ಇವರಿಗೆ ಅನುಗ್ರಹಿಸಿರಿ ಕರ್ತ. ಪ್ರತ್ಯೇಕವಾಗಿಯಪ್ಪ ಇವರ ಕುಟುಂಬದಲ್ಲಿ ಕರ್ತನೆ ಭಾರದ ವಿಷಯಗಳಿದ್ದಾವೆಪ್ಪ. ಏನೋ ಒಂದು ವ್ಯಕ್ತಿಯ ಭಾರ ಕರ್ತನೆ. ಅವರು ನಮ್ಮನ್ನು ದೇವರು ಮುನ್ನಡೆಸಬೇಕಾದವರನ್ನ ನಾವು ಹೊತ್ತುಕೊಂಡು ನಡೀತಾ ಇದ್ದೇವೆ. ಮಕ್ಕಳು ನಮ್ಮನ್ನು ಪೋಷಿಸಬೇಕಾಗಿರೋನ ನಾವೇ ಇನ್ನೂ ಪೋಷಿಸ್ತಾ ಇದ್ದೇವೆ. ಕಷ್ಟಗಳಂತ ಹೇಳುವಾಗ ಬೇರೊಬ್ಬರು ನಮಗೆ ಸಹಾಯ ಮಾಡಬೇಕು, ನಮಗೇ ಕಷ್ಟಗಳು ಕೊಡ್ತಾ ಇದ್ದಾರೆ. ಆದರೂ ದೇವರೇ, ನೀನು ತಾನೇ ಬರುವ ದಿನಮಾನಗಳಲ್ಲಿ ಪ್ರಿಯ ದೇವ ಮಕ್ಕಳಿಗೆ ಅದ್ಯಾವುದು ಭಾರ ಅನಿಸದೆ ಬಾಧ್ಯತೆಯಾಗಿಯೂ ನೀವು ಜೊತೆಯಲ್ಲಿದ್ದು ಇವನ್ನ ಕರುಣಿಸಬೇಕಾಗಿಯೂ ಪ್ರಾರ್ಥನೆ ಮಾಡಿಕೊಡುತ್ತೇವೆ. ಅಪ್ಪ, ಈ ದಿನ ಯಾರೆಲ್ಲ ನಿಮ್ಮ ಸಹಾಯಕ್ಕಾಗಿ ಎದುರು ನೋಡುತ್ತಾ ಇದ್ದಾರೋ, ನಿಮ್ಮ ಆಶೀರ್ವಾದಗಳಿಗಾಗಿ ಎದುರು ನೋಡುತ್ತಾ ಇದ್ದಾರೋ, ಇವರನ್ನು ಇವರ ಕುಟುಂಬಗಳನ್ನು ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತೇವೆ. ದೇವರೇ, ಭಕ್ತರು ನಿನ್ನನ್ನು ದೃಷ್ಟಿಸಿ ಕರ್ತನೇ ನನಗೆ ಸಹಾಯ ಮಾಡು ಎಂದು ಕೇಳಿದಾಗ ನೀವು ಅವರನ್ನು ತಳ್ಳಿಬಿಡಲಿಲ್ಲ, ಮರೆತು ಬಿಡಲಿಲ್ಲ. ನೀನು ತಾನೇ ಅದೇ ರೀತಿಯಾಗಿ ಈ ದಿನವೂ ನಮಗೆ ಕೃಪೆಯನ್ನು ತೋರಿಸು. ಈ ಪ್ರಾರ್ಥನೆಯು ಯಾರ ಮನೆಯಲ್ಲಿ ಕೇಳಿಸುತ್ತಿದೆಯೋ, ಯಾವ ಸ್ಥಳದಲ್ಲಿ ಆಲಿಸಲ್ಪಡುತ್ತಾ ಇದೆಯೋ, ಅವರಿಗೆ ಒಂದು ಧೈರ್ಯ ಬರಲಿ. ನಾನು ಯಾಕೆ ಹೆದರಬೇಕು, ನಾನು ಸರಿಯಾಗಿ ಇದ್ದೇನೆ, ನಾನು ದೇವರಿಗೆ ಇಷ್ಟನಾಗಿ ನಡ್ಕೊಳ್ತಾ ಇದ್ದೇನೆ, ಹಾಗಿರುವುದರಿಂದ ನಾನು ಭಯಪಡಬೇಕಾಗಿಲ್ಲ. ನನಗೆ ದೇವರು ಬಂದು ಸಹಾಯ ಮಾಡೇ ಮಾಡುವನು, ಉತ್ತರ ಕೊಟ್ಟೇ ಕೊಡುವನು, ನನ್ನನ್ನು ಬಲಪಡಿಸಿಯೇ ಪಡಪಡಿಸುವನು ಎಂಬ ನಂಬಿಕೆಯನ್ನು ದೇವ ಮಕ್ಕಳಿಗೆ ಅನುಗ್ರಹಿಸಿ ಕೊಡಬೇಕೆಂದು ಪ್ರಾರ್ಥಿಸುತ್ತೇವಯ್ಯ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಖಂಡಿತವಾಗಿ ಸದುತ್ತರ ಕೊಡುತ್ತಿರೋದು. ಈ ದಿನ ವಿಶೇಷ ದಿನ, ಯಾರಾದರೂ ಹುಟ್ಟುಹಬ್ಬ ಅಥವಾ ವಿವಾಹ ದಿನ, ಬೇರೆ ಯಾವುದಾದ್ರೂ ಶುಭ ಕಾರ್ಯಗಳನ್ನು ನಡೆಸುವುದಾದರೆ ನಿನ್ನ ಪ್ರಸನ್ನತೆ ಇರಲಿ. ರೋಗದಲ್ಲಿರುವ, ಕಷ್ಟದಲ್ಲಿರುವ, ಪ್ರಯಾಸದಲ್ಲಿರುವಂಥ ಮಕ್ಕಳನ್ನು ನೀನು ತಾನೇ ಬಿಡಿಸಿರಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ವಂದನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್.